ಹಾಯ್ ಹಲೋ ನಮಸ್ಕಾರ ಕರಾವಳಿ ಮಲೆನಾಡು ಬ್ಲಾಗ್ಸ್ ಆ್ಯಂಡ್ ರೆಸಿಪಿ ಚಾನಲಿಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ಮಾಡ್ತಾಯಿದ್ದೀನಿ ಬೂತಾಯಿ ಮೀನಿನ ಡೀಪ್ ರವಾ ಫ್ರೈ ಮೊದಲು ನಾನಿಲ್ಲಿ ಒಂದು ಬಟ್ಲಿನಷ್ಟು ಫ್ಲೋರನ್ನು ತೆಗೆದುಕೊಂಡಿದ್ದೇನೆ ಮೂರು ಟೇಬಲ್ ಸ್ಪೂನಷ್ಟು ಫ್ಲೋರ್ ಇದೆ ಅದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಹರಿಶಿಣದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಎರಡು ಟೇಬಲ್ ಸ್ಪೂನಷ್ಟು ಅಚ್ಚಕಾರದ ಪುಡಿ ಹಾಗೂ ಹುಣಸೆಹಣ್ಣಿನ ಪೇಸ್ಟನ್ನು ಹಾಕಿದ್ದೇನೆ ಹುಣಸೆಹಣ್ಣಿನ ನೀರು ಅಥವಾ ವಿನೇಗರ್ ಅಥವಾ ಲಿಂಬೆಹಣ್ಣಿನ ರಸವನ್ನು ಕೂಡ ಸೇರಿಸಬಹುದು ಇದಕ್ಕೆ ಇವಾಗ ಒನ್ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿದ್ದೇನೆ ಹಾಗೂ ಸ್ವಲ್ಪ ನೀರನ್ನು ಸೇರಿಸಿ ಇದನ್ನು ಚೆನ್ನಾಗಿ ಹುಣಸೆ ಹಣ್ಣಿನ ರಸವನ್ನು ಹಾಕಿದರೆ ನೀರನ್ನು ಹಾಕುವ ಅವಶ್ಯಕತೆ ಇಲ್ಲ ಇವಾಗ ಕ್ಲೀನ್ ಮಾಡಿಟ್ಟಂತಹ ಬೂತಾಯಿ ಮೀನನ್ನು ಈ ಮಸಾಲೆ ಒಳಗಡೆ ಸೇರಿಸಿ ಇದನ್ನು ಈ ಮಸಾಲೆನ ಬೂತಾಯಿ ಮೀನಿಗೆ ಚೆನ್ನಾಗಿ ಹಚ್ಚಬೇಕು ನೋಡಿ ಈ ಮೀನಿನ ಹೊಟ್ಟೆ ಒಳಗಡೆ ಎಲ್ಲ ಮಸಾಲೆ ಹಚ್ಚಬೇಕು ಇಲ್ಲ ಅಂದರೆ ಒಂದು ಕಡೆ ಸಪ್ಪೆ ಆಗ್ತದೆ ಅದಕ್ಕೋಸ್ಕರ ಉಪ್ಪು ಖಾರ ಎಲ್ಲ ಇಡಿಬೇಕು ಅಂದರೆ ಮೀನಿಗೆ ಮ್ಯಾರಿನೇಟ್ ಮಾಡಲು ಅರ್ಧ ಗಂಟೆ ಬಿಡಬೇಕು ಅರ್ಧ ಗಂಟೆ ಅಥವಾ ಒಂದು ಗಂಟೆ ಬೇಕಾದರೂ ಈ ಥರ ಮಸಾಲೆ ಹಚ್ಚಿ ಮ್ಯಾರಿನೇಟ್ ಆಗಲು ಬಿಡೋಣ ನಾನಿಲ್ಲಿ ಅರ್ಧ ಗಂಟೆನ ಮೀನು ಮ್ಯಾರಿನೇಟ್ ಆಗಲು ಬಿಟ್ಟಿದೆ ಇವಾಗ ನಾನು ಮ್ಯಾರಿನೇಟ್ ಆದಂತಹ ಮೀನಿಗೆ ರವೆಯನ್ನು ಹಚ್ಚಿ ಕೋಟಿಂಗ್ ಮಾಡ್ತಾ ಇದ್ದೇನೆ ಈ ಥರ ರವೆನ ಹಚ್ಚಿ ಕೋಟಿಂಗ್ ಮಾಡಿ ಡೀಪ್ ಫ್ರೈ ಮಾಡೋದ್ರಿಂದ ಏನು ಬಿಟ್ಕೊಡಲ್ಲ ಬಿಟ್ ಬಿಡಲ್ಲ ಇವಾಗ ಒಂದು ಸೈಡ್ ಎಣ್ಣೆನ ಕಾಯಕ್ಕೆ ಇಟ್ಟಿದೆ ಇವಾಗ ಕಾದಂಥ ಎಣ್ಣೆಗೆ ಮಸಾಲೆ ಮತ್ತು ರವೆಯನ್ನು ಹಚ್ಚಿ ಕೋಟಿಂಗ್ ಮಾಡಿದಂಥ ಬೂತಾಯಿ ಮೀನನ್ನು ಇದ್ದೇನೆ ಈ ಥರ ಒಮ್ಮೆ ಟ್ರೈ ಮಾಡಿ ನೋಡಿ ನಾರ್ಮಲಿ ಬೂತಾಯಿ ಮೀನಿಗೆ ತುಂಬ ಸ್ಮೆಲ್ ಇರುತ್ತದೆ ಆದರೆ ಈ ಥರ ಡಿಫ್ರೈ ಮಾಡೋದ್ರಿಂದ ಅದಕ್ಕೆ ಒಂಚೂರು ಕೂಡ ಸ್ಮೆಲ್ ಇರಲ್ಲ ತುಂಬ ಟೇಸ್ಟಿಯಾಗಿರುತ್ತದೆ ಕ್ರಿಸ್ಪಿಯಾಗಿ ಕೂಡ ಇರುತ್ತದೆ ಎಲ್ಲರೂ ಇಷ್ಟಪಟ್ಟು ಈ ಮೀನನ್ನು ತಿನ್ನುತ್ತಾರೆ ಇವಾಗ ಇದನ್ನು ಒಂದು ಸೈಡ್ ಮಗಜಿ ಇನ್ನೊಂದು ಸೈಡನ್ನು ಕ್ಲೀನಾಗಿ ಡೀಪ್ ಫ್ರೈ ಮಾಡ್ತಾ ಇದ್ದೀನಿ ಈ ಮೀನನ್ನು ಒಂದು ಸ್ವಲ್ಪ ಕ್ರಿಸ್ಪಿ ಆಗೋ ಥರ ಜಾಸ್ತಿ ಹೊತ್ತು ಡೀಪ್ ಫ್ರೈ ಮಾಡಬೇಕು ಆವಾಗಲೇ ತುಂಬ ಚೆನ್ನಾಗಿರುತ್ತದೆ ಇವಾಗ ಇದನ್ನು ಇನ್ನೇನು ತೆಗಿಬೇಕು ಅನ್ನುವಷ್ಟರಲ್ಲಿ ಕರಿಬೇವಿನ ಸೊಪ್ಪನ್ನು ಆ್ಯಡ್ ಮಾಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಟೇಸ್ಟಿಯಾಗಿ ಮಾಡುವಂತಹ ಬೂತಾಯಿ ಮೀನಿನ ಡೀಪ್ ರವಾ ಫ್ರೈ ಈ ಥರ ಬೇರೆ ಮೀನಿಗೂ ಸಹ ಮಾಡಬಹುದು ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇನ್ನು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಮರೆಯದಿರಿ ಇನ್ನೊಂದು ಹೊಸದಾದ ವೀಡಿಯೋ ಸಿಗ್ತೇನೆ ಎಲ್ಲರಿಗೂ ಬೈ ಬೈ ಟೇಕ್ ಕೇರ್ ಥ್ಯಾಂಕ್ ಯು ಫ್ರೆಂಡ್ಸ್